ಕೀರ್ತಿರಾಜ್ ಅವರು ಬೇರೆ ಹಂತಕ್ಕೆ ಹೊರಟ್ಬಿಡ್ತಾರೆ, ಹೀರೋ ಆಗ್ಬಿಟ್ರು ಅಂತಲೇ ಮಾತಾಡಿಕೊಂಡ್ರು. ಬಟ್ ಆಗಲಿಲ್ಲ. ಹಾಗಂತ ನಾನು ಕೊರಗಿ ಮನೆಯಲ್ಲಿ ಕೂತ್ಕೊಳ್ಳೋಕ್ಕೂ ಆಗಲ್ಲ. ಅಷ್ಟೇ, ಅದನ್ನು ಮನೆಯಲ್ಲಿ ಬರೆಯೋದು ಅಲ್ಲಿ ಕರ್ಕೊಂಡೋಗುತ್ತೆ ಅಷ್ಟೇ. ವಿಲನ್ನಾಗಿ ಮಿಂಚಿದಾಯಿತು, ವರ್ಷದಲ್ಲಿ 8-9 ಪಿಕ್ಚರ್ ರಿಲೀಸ್ ಆಗ್ತಾಯಿತ್ತು. ಬೇರೆ ಹೀರೋಗಳದೆಲ್ಲ 2-3 ಆಗೋದು. ಅಂಬರೀಷ್ ಅವ್ರದ್ದು 1-2 ಆಗೋದು, ಶಶಿಕುಮಾರ್ದು ದೇವರಾಜ್ ಅವ್ರದ್ದು 3-4 ಆಗೋದು, ಇನ್ನೊಬ್ಬರದ್ದು ವಿಷ್ಣುವರ್ಧನ್ದವರು 2-3 ಆಗೋದು. ನಾನು ಅವ್ರ ಜೊತೆಲೆಲ್ಲ ಇರ್ತಿದ್ದೆ ವಿಲನ್ನಾಗಿ. ಸೊ ನಂದು ಎಲ್ಲ ಸೇರಿದ್ರೆ ನಾನು 11 ಪಿಕ್ಚರ್ ಒಂದು ವರ್ಷದಲ್ಲಿ ರಿಲೀಸ್ ಆಗೋದು. ಸಿಕ್ಬಿಟ್ಟು ಅಣ್ಣ ಎಲ್ಲಿದೆ, ಏನು ಮಾಡ್ತಿದ್ದೀರ ಅಣ್ಣ, ಎಲ್ಲಿದ್ದೀರ ಅಣ್ಣ, ಅಣ್ಣ ಬನ್ನಿ ಅಣ್ಣ ಒಂದು ನಿಮಿಷ ಅಂತ ಹೇಳ್ಬಿಟ್ಟು ಸೀದಾ ವೀರಸ್ವಾಮಿ ಅವರ ಆಫೀಸಿಗೆ ಕರ್ಕೊಂಡೋಗಿ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ನನಗೆ. ಆವಾಗ ನನಗೆ ಕಿವಿ ಕೇಳಿಸಿದ್ದು ಬಾಲಣ್ಣ ಅವ್ರ ವಯಸ್ಸು, ಮಗನ ಹತ್ರ ಸರ್ಕೈತೆ ಅಂತ ಒಂದು ಮಾತು ಹೇಳಿದ್ರೆ ಐ ವಾಸ್ ಡ್ಯಾಮ್ ಹ್ಯಾಪಿ. ನೀನು ಚೆನ್ನಾಗಿ ಮಾಡಿದ್ರೆ ನೀನು ಯಾವತ್ತು ಬೇಕಾದ್ರೆ ಹೀರೋ ಆಗ್ತೀಯ, ನೀನು ನನಗೆ ಪ್ರತಿಭೆ ಇದೆ, ಪ್ರತಿಭೆ ನೀನು ತೋರಿಸಿದ್ರೆ ನೀನು ಯಾವತ್ತು ಬೇಕಾದ್ರೆ ಹೀರೋ. ಅವರು ಎಕ್ಸಾಂಪಲ್ ಎಲ್ಲ ಕೊಟ್ಟರು ನೋಡಿ, ಇವರು ಉದಯ ಕುಮಾರ್ ಎಷ್ಟೋ ಪಿಕ್ಚರಲ್ಲಿ ವಿಲನ್ ಮಾಡಿದ್ದಾರೆ. ಹಂಗೆ ಹೇಗೆ ಕಲಾಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಅದರಿಂದ ಖಂಡಿತ ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಪ್ರೋತ್ಸಾಹಿಸಿ, ಮಿಸ್ ಮಾಡಬೇಡಿ. ಇಟ್ಸ್ ಮೈ ಪರ್ಸನಲ್ ರಿಕ್ವೆಸ್ಟ್. ಇದು ಇಲ್ಲ, ಯಾರು ಒಳ್ಳೆಯವರು ಕೆಟ್ಟವರು, ವಿಲನ್ ಒಳ್ಳೆಯವರು ಇನ್ನೊಬ್ಬರು ಕೆಟ್ಟವರು, ಇದು ಅಂತ ಏನಿಲ್ಲ. ಇಲ್ಲಿ ಎಲ್ಲ ಕಲಾವಿದರೂ ನಾನು ಹೀರೋ ಆಗಬೇಕು ಅನ್ನೋ ಇಚ್ಛೆಯಿಂದನೇ ಬರೋದು. ಅಲ್ಲಿ ಕಾಲಕ್ರಮೇಣ ಅವ್ರಿಗೆ ಸಿಗುವ ಅವಕಾಶಗಳಿಂದ, ಅವರಲ್ಲಿ ಅವರ ಜಾತಕದಲ್ಲಿ ಏನು ಬರೆದಿರುತ್ತೋ ಅದ್ರ ಪ್ರಕಾರ ಕೆಲವರು ವಿಲನ್ ಆಗಬೇಕಾಗುತ್ತೆ, ಖಳನಟನಾಗಿ ಆ್ಯಕ್ಟ್ ಮಾಡಬೇಕಾಗುತ್ತೆ. ಕೆಲವರಿಗೆ ಅದೃಷ್ಟವಂತರು, ಅವರು ಒಂದು ಹೀರೋ ಪಿಕ್ಚರ್ ಮಾಡ್ತಾರೆ, 1-2 ಪಿಕ್ಚರು ಹಾಗೋ ಹೀಗೋ ಆಗುತ್ತೆ, ಇನ್ನೊಂದು ಪಿಕ್ಚರ್ ಸಕ್ಸಸ್ ಆಗೋಗ್ಬಿಟ್ರೆ ಅವರು ಹೀರೋ ಆಗಿ ಕಂಟಿನ್ಯೂ ಆಗ್ತಾನೆ. ಇವಾಗ ಫಾರ್ ಎಕ್ಸಾಂಪಲ್ಲು ಅಂಬರೀಷ್ ಅವರು ಸ್ಟಾರ್ಟ್ ಮಾಡಿದಾಗ ನಾಗರಾಹುನಲ್ಲಿ ವಿಲನ್ನೇ ಅವರು, ಶಶಿಕುಮಾರ್ ಸ್ಟಾರ್ಟ್ ಮಾಡಿದಾಗ ವಿಲನ್ನೇ ಅವರು, ಆಮೇಲೆ ದೇವರಾಜ್ ಅವರು ಶುರು ಮಾಡಿದಾಗ ವಿಲನ್ನೇ ಅವರು, ಅವೆಲ್ಲ ಜೊತೆನಲ್ಲೇ ಶುರು ಮಾಡಿದ್ದು. ಅವ್ರಿಗೆ ಸಿಕ್ಕ ಅವಕಾಶಗಳು, ಆಮೇಲೆ ಅವಕಾಶ ಸಿಕ್ಕಾಗ ಆ ಪಾತ್ರಗಳಿಗೆ ಅವರು ಪೂರಕವಾದಾಗ, ಅವರು ಪ್ರತಿಭೆನ ತೋರಿಸಿದಾಗ, ಆ ಸಿನಿಮಾ ಹಿಟ್ಟಾದಾಗ ಅವ್ರಿಗೆ ಆ ಪ್ರಮೋಷನ್ ಸಿಕ್ಬಿಡುತ್ತೆ ಹೀರೋ ಅಂತೇಳಿ. ಬಟ್ ನನ್ನ ಜೀವನದಲ್ಲಿ ಅದೆಲ್ಲೋ ಒಂದು ಕಡೆ ಆಗಲಿಲ್ವೇನೋ ಅಂತ ಚಿತ್ರಲೇಖ ಬಂದಾಗ ಅಂದ್ಕೊಂಡಿದ್ರು, ಎಲ್ಲ ಇಂಡಸ್ಟ್ರಿಯಲ್ಲಿ ಮಾತಾಡ್ಕೊಂಡಿದ್ರು, ಓ ಈ ಪಿಕ್ಚರ್ ರಿಲೀಸ್ ಆದ ತಕ್ಷಣ ಅನದರ್ ಹೀರೋ ಇಸ್ ಬಾರ್ನ್, ಕೀರ್ತಿರಾಜ್ ಅವರು ಬೇರೆ ಹಂತಕ್ಕೆ ಹೊರಟ್ಬಿಡ್ತಾರೆ, ಹೀರೋ ಆಗಿಬಿಟ್ರು ಅಂತಲೇ ಮಾತಾಡ್ಕೊಂಡ್ರು. ಬಟ್ ಆಗಲಿಲ್ಲ. ಹಾಗಂತ ನಾನು ಕೊರಗಿ ಮನೆಯಲ್ಲಿ ಕೂತ್ಕೊಳ್ಳೋಕ್ಕೂ ಆಗಲ್ಲ, ಡಿಸೈಡ್ ಮಾಡ್ಕೊಂಡ್ಬಿಡ್ತೀವಿ, ಡಿಸೈಡ್ ಮಾಡ್ಕೊಂಡ್ಬಿಟ್ಟೆ ನಾನು ಒಂದು ಲೆವೆಲ್ಗೆ ಹೀರೋ ಆಗಬೇಕು, ಹೀರೋ ಆಗಬೇಕು ಅಂತ ಡ್ಯಾನ್ಸ್ ಕಲಿಯೋದಿರ್ಬೋದು, ಬ್ರೇಕ್ ಡ್ಯಾನ್ಸ್ ಕಲಿಯೋದಿರ್ಬೋದು, ಭರತನಾಟ್ಯ ಸಹ 6 ಪ್ರಾಕ್ಟೀಸ್ ಮಾಡಿದ್ದೀನಿ ನಾನು, ಎಲ್ಲ ಮಾಡಿ ಎಲ್ಲ ಥರ ತಯಾರಿಯಾಗಿ ಕುದುರೆ ಓಡಿಸೋದಿರ್ಬೋದು, ಇಲ್ಲ ಬೋಟ್ ರೋಯಿಂಗು, ಅದು ನೀವು ನೋಡಿದ್ರೆ ಬೋಟ್ ರೋಯಿಂಗು, ಸರ್ ನೀವು ಎಲ್ಲಿ ಸರ್ ಬೋಟ್ ಓಡಿಸಿದ್ರಿ, ಏನಾದ್ರು ಮೀನು ಗಿನ್ ಹಿಡಿಯೋಕೆ ಹೋಗ್ತಿದ್ದೀರಾ ಅಂದ್ಬಿಡ್ತೀರ ನೀವು. ಆ ಥರ ಎಲ್ಲ ಪ್ರಾಕ್ಟೀಸ್ ಮಾಡಿ ಬಂದಾಗ ನಾನು ಒಂದು ಮೋಟರ್ ಬೈಕ್ ಓಡಿಸೋದಿರ್ಬೋದು, ಕಾರ್ ಓಡಿಸೋದಿರ್ಬೋದು, ಎಲ್ಲೋ ಒಂದು ಕಡೆ ಅವಕಾಶ ವಂಚಿತರು ಅಂತಾರಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಚಿಕ್ಕದಾಗಿ ಹೇಳ್ಬೇಕಂದ್ರೆ ಪಾಲಿಟಿಕ್ಸಲ್ಲಿ 30 ವರ್ಷ ಒಂದು ಪಾರ್ಟಿಗೋಸ್ಕರ ದುಡ್ದಿರ್ತಾನೆ, ಬಟ್ ಅವನು MLA ಆಗೋಕ್ಕೂ ಆಗಲ್ಲ. ಯಾರೋ ಒಬ್ಬ ನಿನ್ನೆ ಮೊನ್ನೆ ಒಂದು ಇದಕ್ಕೆ ಬಂದುಬಿಡ್ತಾರೆ, ಒಂದು ಪಾರ್ಟಿಗೆ ಸೇರಿಕೊಂಡು MLA ಆಗಿ ಮಿನಿಸ್ಟ್ರು ಆಗೋಗ್ಬಿಡ್ತಾನೆ. ಇದಕ್ಕೆ ಏನು ಹೇಳೋದು, ಇದಕ್ಕೆ ಯಾವ ಒಂದು ಸಿದ್ಧತೆಯೂ ಇರೋಲ್ಲ, ಏನೂ ಇರೋಲ್ಲ. ಅದು ಅವರ ತಾಯಿ ತಂದೆ ಆಶೀರ್ವಾದನು, ಪೂರ್ವ ಜನ್ಮದ ಸುಕೃತ ಫಲಾನು, ಅದು ಅವ್ರನ್ನ ಅಲ್ಲಿಗೆ ತೊಗೊಂಡೋಗುತ್ತೆ ಅಷ್ಟೇ. ಬಟ್ ಹಾಗಂತ ನಾವು ಸುಮ್ಮನೆ ಕುಂತ್ಕೊಳ್ಳೋಕ್ಕಾಗಲ್ಲ, ನಮ್ಮ ಪ್ರಯತ್ನ ಇರಲೇಬೇಕು. ಫಾರ್ ಎಕ್ಸಾಂಪಲ್ ರಂಗಭೂಮಿನಲ್ಲಿ ಸುಮಾರು ವರ್ಷಗಳು ದುಡಿದಂಥ ಅವರು ವಾಸುದೇವರಾವ್ ಅವರು, ಚೋಮನದುಡಿ ಅವ್ರು, ಯಾವತ್ತೂ ನನಗೆ ಈ ಅವಾರ್ಡ್ ಬರಬೇಕು ಆ ಅವಾರ್ಡ್ ಬೇಕು ಅಂತ ಆಸೆ ಇಟ್ಕೊಂಡಿದ್ರು ಅಂತ ನನಗೆ ಅನಿಸೋದೇ ಇಲ್ಲ. ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ, ಭಾಳ ಒಳ್ಳೆಯ ವ್ಯಕ್ತಿ, ಭಾಳ ಸಿಂಪಲ್ಲು. ಆಮೇಲೆ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಬರುತ್ತೆ ಪಿಕ್ಚರ್ ಮಾಡಿ, ಚೋಮನದುಡಿ ಚಿತ್ರ ಮಾಡಿ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಬರುತ್ತೆ ಅಂತ ಯಾರಿಗಾದ್ರೂ ಕನಸು ಕಂಡಿದ್ರ? ಅಷ್ಟೇ, ಅದನ್ನು ಮನೆಯಲ್ಲಿ ಬರೆಯೋದು ಅಲ್ಲಿ ಕರ್ಕೊಂಡೋಗುತ್ತೆ ಅಷ್ಟೇ. ನಮಗೆ ಓಕೆ, ವಿಲನ್ನಾಗಿ ಮಿಂಚಿದಾಯಿತು, ವರ್ಷದಲ್ಲಿ 8-9 ಪಿಕ್ಚರ್ ರಿಲೀಸ್ ಆಗ್ತಾಯಿತ್ತು, ಬೇರೆ ಹೀರೋಗಳದೆಲ್ಲ 2-3 ಆಗೋದು, ಅಂಬರೀಷ್ ಅವ್ರದ್ದು 1-2 ಆಗೋದು, ಶಶಿಕುಮಾರ್ದು ದೇವರಾಜ್ ಅವ್ರದ್ದು 3-4 ಆಗೋದು, ಇನ್ನೊಬ್ಬರದ್ದು ವಿಷ್ಣುವರ್ಧನ್ದವರು 2-3 ಆಗೋದು. ನಾನು ಅವ್ರ ಜೊತೆಲೆಲ್ಲ ಇರ್ತಿದ್ದೆ ವಿಲನ್ನಾಗಿ.
ಸೊ ನಂದು ಎಲ್ಲ ಸೇರಿದ್ರೆ ನಾನು ಹತ್ತೊಂದೊಂದು ಪಿಕ್ಚರ್ ಒಂದು ವರ್ಷದಲ್ಲಿ ರಿಲೀಸ್ ಆಗ ಒಂದೊಂದು ದಿವಸಕ್ಕೆ ಎರಡು ಸಿನಿಮದಲ್ಲಿ ಇರ್ತಾ ಇದ್ದೆ ನಾನು. ಆಮೇಲೆ ದಿವಸಕ್ಕೆ ಎರಡು ಮೂರು ಪಿಕ್ಚರ್ ಇಲ್ಲಿ ಇಲ್ಲಿ ಶೂಟು ಅಂಬರೀಶ್ ಅವ್ರ ಜೊತೆ ಮಾತಾಡ್ತಾ ಇದ್ರೆ ಅಲ್ಲಿ ಡೈರೆಕ್ಟ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಅಲ್ಲೆಲ್ಲೋ ಒಂದು ಸಾಯಿ ಪ್ರಕಾಶ್ ಸರ್ ಇನ್ಯಾವುದೋ ಸ್ಟುಡಿಯೋನಲ್ಲಿ ಶೂಟಿಂಗ್ ಮಾಡ್ತಿರ್ತಾರೆ. ಅಲ್ಲಿ ಶಶಿದು ನಂದು ಶಶಿಕುಮಾರ್ದು ನಂದು ಒಂದು ಕಾಂಬಿನೇಷನ್ ಇರುತ್ತೆ. ಸೊ ಅಲ್ಲಿಗೆ ಓಡೋಗೋದು, ಅಲ್ಲಿ ಕೆಲಸ ಮಾಡೋದು, ರಾತ್ರಿ ಮನೆಗೆ ಬರುವಾಗ 10 ಗಂಟೆ 11 ಗಂಟೆ ಅದ ಅಂಡಿ ಐ ಟು ಎಂಜಾಯ್ ದಟ್. ಸಿ ನಾವು ಚಿತ್ರರಂಗದಲ್ಲಿ ಸುಮ್ಮನೆ ಹೋಗಿ ಅವಕಾಶಕ್ಕಾಗಿ ಅವ್ರ ಹತ್ರ ಇವ್ರ ಹತ್ರ ಓಡಾಡಿಕೊಂಡು ಬಾಗಿಲು ಕಾಯ್ಕೊಂಡು ಎಲ್ಲ ಮಾಡ್ತಾರೆ. ಆದರೆ ಆ ಅವಕಾಶ ಸಿಕ್ಕಾಗ ಎಂಜಾಯ್ ಮಾಡೋದಿದೆಯಲ್ಲ, ದಟ್ಸ್ ಎ ಗ್ರೇಟ್ ಥಿಂಗ್. ನನಗಿವಾಗ ಅವಕಾಶ ಸಿಕ್ಕಿದೆ, ನನ್ನ ಬೆಸ್ಟ್ ನಾನು ಕೊಡಬೇಕು. ಅಲ್ಲಿದ್ದು ಕ್ಯಾಮ್ರಾಮನ್ ಬಂದು ನನಗೆ ಬೆನ್ ತಟ್ಟಬೇಕು, ಡೈರೆಕ್ಟ್ರ್ ಖುಷಿ ಪಡಬೇಕು. ಆಮೇಲೆ ನಾವೊಂದು ಅಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ಎದುರುಗಡೆ ಕುಂತವ್ರ ಮುಖ ನೋಡ್ತಿದ್ರೆ ನಮಗೆ ಗೊತ್ತಾಗ್ಬಿಡುತ್ತೆ ನಾನು ಚೆನ್ನಾಗಿ ಮಾಡ್ತಿದ್ದೀನೋ ಇಲ್ವೋ ಅಂತ ಹೇಳಿ. ಅವ ದಟ್ ಪ್ಯಾಷನ್ ಅದಿದ್ದಾಗ ಓಕೆ, ನಮ್ಮ ಏನೋ ಕಳ್ಳನಾಟ ಆದವೆ. ಜನ ಬಂದು ಇವತ್ತೂ ಎಲ್ಲಾದರೂ ಹೋದರೆ ಸರ್ ನಿಮ್ಮ ಪಿಕ್ಚರ್ ನಾವು ಮೊನ್ನೆ ನೋಡಿದ್ವಿ ಸರ್, ಎಷ್ಟು ಜನ ಮಾಡಿದ್ದೀರಾ ಸರ್, ಇವಾಗ ಮಾಡ್ತಾ ಇಲ್ವಾ ಸರ್ ಅಂತ ಏನೋ ಬೇಜಾರದಲ್ಲಿ ಕೇಳ್ತಾರೆ. ಅಯ್ಯೋ ಬಿಟ್ಬಿಟ್ರೆ ಅವರು ಚಿತ್ರರಂಗ ಅಂದ ಇಲ್ಲ, ಇದ್ದೀವಿ ಇನ್ನೂ ಚಿತ್ರರಂಗದಲ್ಲಿ ಇದ್ದೀವಿ, ಎಲ್ಲೋ ಅಲ್ಲೋ ಎಲ್ಲೋ ಇರ್ಬೋದು, ಹೊಸಬ್ರ ಚಿತ್ರದಲ್ಲಿರ್ಬೋದು, ಸ್ಟಾರ್ಗಳ ಚಿತ್ರದಲ್ಲಿ ಇಲ್ಲದೇ ಇರ್ಬೋದು. ಆ ಹೊಸಬ್ರ ಚಿತ್ರ ಮಾಡಿದಾಗ ಅದು ರೀಚ್ ಆಗದೆ ಇರ್ಬೋದು ಜನಕ್ಕೆ, ಅದ್ರ ಪಬ್ಲಿಸಿಟಿ ಕಮ್ಮಿ ಇರ್ಬೋದು. ಹಾಗಾಗಿ ಎಲ್ಲೋ ಒಂದು ಕಡೆ ಕೀರ್ತಿರಾಜ್ ಅವರು ನಿಲ್ಲಿಸ್ಬಿಟ್ರೆ ನಾನು ಆ್ಯಕ್ಟ್ ಮಾಡೋದು, ಅವ್ರ ಆರೋಗ್ಯ ಹೆಂಗಿದೆಯೋ ನೋಡಿದ ತಕ್ಷಣ ಕೇಳ್ತಾರೆ ಸರ್ ಆರೋಗ್ಯವಾಗಿದ್ದೀರೋ ಸರ್, ಸರ್ ಏನು ಸರ್ ಈಗಲೂ ಹೀರೋ ಥರ ಇದ್ದೀರಾ ಅಂತ ಹೇಳ್ತಾರೆ, ಖುಷಿ ಆಗುತ್ತೆ ಅವಾಗ. ಸೊ ಅಲ್ಟಿಮೇಟ್ಲಿ ಹೀರೋ ಆದ್ರೇನು ವಿಲನ್ ಆದ್ರೇನು, ನಾವೊಬ್ಬ ಕಲಾವಿದನಾಗಿ ಗುರುತಿಸ್ಕೊಂಡಿದ್ದೀವಲ್ಲ, ಆರೋಗ್ಯದಿಂದ ಇದ್ದೀವಲ್ಲ, ದಟ್ ಐ ಆಮ್ ವೆರಿ ಹ್ಯಾಪಿ. ಇದನ್ನು ಹೀರೋ ಆಗಲಿಲ್ಲ ಅಂತ ಕೊರಗಕೊಂಡು ಇಲ್ಲ ನನಗೆ ಕೆಲಸ ಇಲ್ಲ ಅಂತಲೂ ನಾನು ಕೊರಗಲ್ಲ, ಏನೋ ಮಾಡ್ತಿರ್ತೀನಿ. ಯಾವುದೋ ಸೀರಿಯಲ್ ಬರುತ್ತೆ, ಆ ಸೀರಿಯಲ್ನ ನಾನೇ ಹೀರೋ, ಎವ್ರಿಬಡಿ ರೆಸ್ಪೆಕ್ಟ್ಸ್, ಆಮೇಲೆ ಹಿರಿಯ ಕಲಾವಿದರು ಅಂತೇಳಿ ಒಂದು ಪ್ರೀತಿ ಇರುತ್ತೆ, ವಿಶ್ವಾಸ ಇರುತ್ತೆ. ನಾನು ಹೇಳ್ತೀನಿ ಈ ಸೀನ್ ಈಗ ಬಂದರೆ ಚೆನ್ನಾಗಿರುತ್ತೆ ಅಂತೇಳಿ ಕೇಳ್ತಾರೆ, ಒಬ್ಬೊಬ್ರು ಕೇಳ್ತಾರೆ, ಒಬ್ಬೊಬ್ರು ಇಲ್ಲ ಸರ್ ಇದು ನಾವು ಈ ಥರ ಯೋಚನೆ ಮಾಡಿದ್ದೀವಿ ಅಂದರೆ ಅವು ಫೈನ್, ಆ ಥರ ನಿಮ್ಮ ಇಷ್ಟ. ಇಲ್ಲ ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ ಮಾಡೋಣ ಸರ್, ನಿಮ್ಮ ಹುಟ್ಟು ಬಾಲ್ಯ ಅಲ್ಲಿ ಶುರು ಮಾಡೋಣ ಸರ್, ಲೈಕ್ ಫ್ರಮ್ ಯುವರ್ ಚೈಲ್ಡ್ಹುಡ್. ನಿಮ್ಮ ಊರು ಚೈಲ್ಡ್ಹುಡ್ಡು ತುಮಕೂರಲ್ಲಿ ಹುಟ್ಟಿದ್ದು, ಆಮೇಲೆ ಬೆಂಗಳೂರಿಗೆ ಶಿಫ್ಟ್ ಆಗಿ ಇಲ್ಲಿಂದ ಹೇಳ್ತು ಕೆಲವು ವರ್ಷಗಳು ನಾನು ಮೈಸೂರಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಾಯಿದ್ದೆ. ನಮ್ಮ ತಂದೆಯವರು ಟ್ರಾನ್ಸ್ಫರ್ ಆಗ್ತಾಯಿತ್ತು, ಅವರು ಡಿಸ್ಟ್ರಿಕ್ಟ್ ಜಡ್ಜ್ ಆಗಿದ್ದರು, ಟ್ರಾನ್ಸ್ಫರ್ ಆಗ್ತಾ, ಸೊ ಎಜುಕೇಷನ್ಗೆ ಇದಾಗುತ್ತೆ ಅಂತ ಹೇಳಿ ನಮ್ಮ ಅಜ್ಜಿಯವ್ರ ಜೊತೆಯಲ್ಲಿ ಇದ್ದೆ ಸ್ವಲ್ಪ ದಿವಸ. ಆಮೇಲೆ ನಾವೊಂದು ಹಾಸ್ಟೆಲ್ನಲ್ಲಿದ್ದೆ, ಅಲ್ಲಿ ನನಗೆ ಅಂಬರೀಶ್ ಅವರೆಲ್ಲ ಫ್ರೆಂಡ್ ಆಗಿದ್ದರು, ನಾವೆಲ್ಲ ಜೊತೆ. ಅವ್ರು ಇನ್ನೊಂದು ಸ್ಕೂಲ್ನಲ್ಲಿದ್ದು ನಾವು, ಬಟ್ ಒಂದು ಮ್ಯಾಚ್ ಆಡ್ತಾಯಿದ್ವಿ ನಾವು, ವಾಲಿಬಾಲ್ ಮ್ಯಾಚು, ಇದು ಕ್ರಿಕೆಟ್ ಮ್ಯಾಚು, ಅದು ಇದು. ಆಮೇಲೆ ಫ್ರೆಂಡ್ಸ್ ಆಗ್ಬಿಟ್ವಿ, ಎಲ್ಲರೂ ಕಾಫಿ ತಿಂಡಿಗೆ ಹೋಟೆಲ್ನಲ್ಲಿ ಸೇರೋದು, ಮೀಟ್ ಮಾಡೋದು, ಇಲ್ಲ ಅವ್ರ ಮನೆ ಹತ್ರ ಹೋಗೋದು, ಇಲ್ಲ ನಮ್ಮ ಇದ್ರ ಹತ್ರ ಅವ್ರು ಬರೋದು, ಈ ರೀತಿಯಾಗಿ. ಆಮೇಲೆ ನಾನು ಬೆಂಗಳೂರಿಗೆ ಬಂದಮೇಲೆ ನ್ಯಾಷನಲ್ ಕಾಲೇಜಲ್ಲೇ, ನ್ಯಾಷನಲ್ ಕಾಲೇಜಿನಲ್ಲಿ ಪಿ ಯು ಸಿ ಸ್ಟಡಿ ಮಾಡ್ತಾಯಿದ್ದೆ. ಆವಾಗ ವಿಷ್ಣುವರ್ಧನ್ ಅವರು ನನಗಿನ ಸೀನಿಯರು, ಡಿಗ್ರಿನಲ್ಲಿದ್ದರು ಅವರು, ಒಂದು ವರ್ಷ. ಆಮೇಲೆ ನಾನು ಬಿಟ್ಟು ನೆಕ್ಸ್ಟ್ ಇದಕ್ಕೆ ಹೋದರೆ ಬಿ ಎ ಮಾಡೋಕ್ಕೆ ಗೌರ್ಮೆಂಟ್ ಆರ್ಟ್ಸ್ ಕಾಲೇಜ್ಗೆ ಹೋದರೆ ಅವರು ಅಲ್ಲೇ ಬಿ ಎಸ್ ಸಿ ಮುಗಿಸಿದ್ರು ಅಂತ ಕಾಣಿಸ್ತದೆ, ಅಲ್ಲೇ ಮುಗಿಸಿದ್ರು. ನಾನು ಬಿ ಎ ಓದ್ಬಿಟ್ಟು ದೆನ್ ಐ ಜಾಯ್ನ್ ಲಾ ಕಾಲೇಜ್, ಇದು ಎಸ್ ಜಿ ಆರ್ ಸಿ ಲಾ ಕಾಲೇಜ್, ಜಗದ್ಗುರು ಅವರ ಇದೆಯಲ್ಲ, ಅವ್ರ ಲಾ ಕಾಲೇಜಿಗೆ ಸೇರಿದೆ ಅದು ಅದನ್ನು. ಆಮೇಲೆ ಲಾಯರ್ ಆಗಬೇಕಂದ್ರೆ ಸ್ವಲ್ಪ ಫೈನಲ್ ಇಯರ್ ಇದ್ದಾಗ ತೊಂದರೆ ಆಯಿತು, ನಮ್ಮ ತಾಯಿಯವ್ರಿಗೆ ಕ್ಯಾನ್ಸರ್ ಅಟ್ಯಾಕ್ ಆಯಿತು, ಸೊ ಅವ್ರನ್ನ ನಾನೇ ನೋಡ್ಕೋಬೇಕಾಯಿತು. ಅಲ್ಲಿ ವೆಲ್ಲೂರು ಕರ್ಕೊಂಡೋಗೋದು, ಆಪ್ರೇಷನ್ನು, ಇಲ್ಲಿ ಹಾಸ್ಪಿಟ್ಲು, ಅದು ಇದು ಎಲ್ಲ ಅದ ಅದಿದಾಗಿ. ಆಮೇಲೆ ಬೈ ಚಾನ್ಸ್ ಲಾ ಕಾಲೇಜಲ್ಲೂ ನಾನು ಇದು ಏಕಾಭಿನಯ ಪಾತ್ರ ಮಾಡಿ ಫಸ್ಟ್ ಪ್ರೈಸ್ ತೊಗೊಂಡೆ. ಹಾಂ, ಮೊದಲಿಂದ ಆಯಿತು. ನಾನು ಸ್ಕೂಲಲ್ಲಿ ಓದಬೇಕಾದ್ರೆ 3 ವರ್ಷನೂ ನಾನೇ ಹೀರೋ ನಾಟಕಗಳಲ್ಲಿ. ಅಲ್ಲೇ ನಮ್ಮ ಮೇಷ್ಟ್ರೇ ಹೇಳೋರು ಒಬ್ಬರು, ಭಾರತಿ ಶಂಕರ್ ಅಂತ ಹೇಳಿ ನಮ್ಮ ಕೆಮಿಸ್ಟ್ರಿ ಮೇಷ್ಟ್ ಇದ್ದರು, ಅವ್ರು ಹೇಳೋರು, ಏ ನೀನು ಸಿನಿಮಾ ಸೇರ್ಕೊಂಬಿಡು, ಸುಮ್ಮನೆ ನಿನಗೆ ಸ್ಟೇಜ್ ಮೇಲೆ ನೋಡೋದ್ರೆ ಹೀರೋ ನೋಡ್ದಂಗೆ ಆಗ್ತದೆ, ಚೆನ್ನಾಗಿ ಮಾಡ್ತೀನಿ ನೀನು ಸಿನಿಮಾ, ಹೀಗೆ ಹೇಳೋರು. ಲಾ ಕಾಲೇಜಲ್ಲಿ ಓದ್ಬೇಕಾದ್ರೆ ಏಕಾಭಿನಯ ಪಾತ್ರದಲ್ಲಿ ಫಸ್ಟ್ ಪ್ರೈಸ್ ತೊಗೊಂಡೆ ನಾನು, ಮಹಿಷಾಸುರ ಮರ್ದಿನಿ ಅಂತ ಹೇಳಿ ಅದನ್ನೇ ನಾನೇ ಸ್ಕ್ರಿಪ್ಟ್ ಬರ್ಕೊಂಡು, ಮಹಿಷಾಸುರ ಚಾಮುಂಡಿ ಎದುರಿಗೆ ಬದರಿಗೆ ಬಂದು ಯುದ್ಧ ಮಾಡಿ ಆ ಮಹಿಷನ ಇದು ಸಾವು ಅದನ್ನೆಲ್ಲ ಮಾಡಿದಾಗ ಐ ಗಾಟ್ ಫಸ್ಟ್ ಪ್ರೈಸ್ ಅಲ್ಲಿ. ಏಕಪಾತ್ರ ಅಭಿನಯ ಎರಡೂ ನಾನೇ ಮಾಡೋದು, ಆ ಚಾಮುಂಡಿನೂ ನಾನೇ ಮಾಡೋದು, ಮಹಿಷಾನೂ ನಾನೇ ಮಾಡೋದು.
ಆ ರಕ್ತ ಬೀಜ ಅವನು ಸತ್ತಿದ ನ್ಯೂಸ್ ಬಂದಾಗ ಇವನು ಕೇಳಿಕೊಂಡು ಅಲ್ಲಿಂದ ಹೊರಡೋದು ಇದು ಮಾಡಿ ಫಸ್ಟ್ ಪ್ರೈಸ್ ಬಂದು ಅಲ್ಲಿ ಅವರು ನಮ್ಮ ಲೆಕ್ಚರರು ಲಾ ಕಾಲೇಜಲ್ಲಿ ಅವ್ರು ಹೇಳೋ ಏ ಯು ಆರ್ ಎ ವೆರಿ ಗುಡ್ ಅಟ್ ಆ್ಯಕ್ಟಿಂಗ್ ಮ್ಯಾನ್ ವೈ ಡಿಡ್ ಯು ಬಿಕಮ್ ಆನ್ ಆ್ಯಕ್ಟರ್ ಅಂತ ಹೇಳಿ ಎಲ್ಲೋ ಒಂದು ಕಡೆ ಇದು ಇತ್ತು ಅಂತ ಕಾಣಿಸ್ತದೆ. ಬೈ ಚಾನ್ಸ್ ನನಗೆ ವೀರಾಸ್ವಾಮಿ ಅವರಿಗೆ ಮೀಟ್ ಮಾಡೋ ಒಂದು ಅವಕಾಶ ಸಿಕ್ತು. ಯಾರೋ ಕರ್ಕೊಂಡೋಗಿ ಒಬ್ಬರು ಇಲ್ಲ ಇಲ್ಲ ಫ್ಯಾಮಿಲಿ ಯಾರು ಸಿನಿಮಾದ್ದು ಇದೇ ಇಲ್ಲ. ನಾನು ಲಾ ಓದಬೇಕು, ನಮ್ಮ ತಾಯಿಯವ್ರಿಗೆ ಆಸೆ ನಾನು ಡಾಕ್ಟರ್ ಆಗಬೇಕು ಅಂತ ಹೇಳ್ಬಿಟ್ಟು ನಮ್ಮ ತಂದೆಯವರು ಜಡ್ಜ್ ಆಗಿದ್ರಲ್ಲ ನಿನ್ನ ಚೆನ್ನಾಗಿ ಇದು ನಿನ್ನ ಭಾಷೆ ಚೆನ್ನಾಗಿದೆ ನಿನ್ನ ಸೆನ್ಸ್ ಆಫ್ ಹ್ಯೂಮರು ಚೆನ್ನಾಗಿ ಇದು ಮಾಡ್ತೀಯ ಯು ಕ್ಯಾನ್ ಬಿ ಎ ವೆರಿ ಗುಡ್ ಲಾಯರ್ ಅಂತ ಅವರು ಹೇಳೋರು. ಎಲ್ಲೋ ಒಂದು ಕಡೆ ಯಾರೋ ಕಿ ಬೈ ಚಾನ್ಸ್ ಒಬ್ಬರು ಪ್ರಸನ್ನ ಅಂತ ಇದ್ದರು, ಇವತ್ತು ನೆನೆಸ್ಕೋಬೇಕು ನಾವು ಅವ್ರನ್ನ ಮರೆಯೋಕ್ಕಾಗಲ್ಲ. ಅವರು ಕಾರ್ ಡ್ರೈವರು ಸಿನಿಮಾ ರಂಗದಲ್ಲೇ ನೆನೆ ಕಾರ್ ಓಡಿಸ್ದ ಅವರು ಒಂದು ದಿವಸ ಸಿಕ್ಕಿದ್ರು ನನಗೆ. ಸಿಕ್ಬಿಟ್ಟು ಅಣ್ಣ ಎಲ್ಲಿದೆ ಏನು ಮಾಡ್ತಿದ್ದೀರಣ್ಣ ಎಲ್ಲಿದ್ದೀರಣ್ಣ ಅಣ್ಣ ಬನ್ನಿ ಅಣ್ಣ ಒಂದು ನಿಮಿಷ ಅಂತ ಹೇಳ್ಬಿಟ್ಟು ಸೀದಾ ವೀರಾಸ್ವಾಮಿ ಅವರ ಆಫೀಸಿಗೆ ಕರ್ಕೊಂಡೋಗಿ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ನನಗೆ. ಆವಾಗ ಅವರು ಹೇಮಾವತಿ ಪಿಕ್ಚರ್ ಮಾಡಬೇಕು ಅಂತ ತಯಾರಿ ನಡೀತಾ ಇತ್ತು. ವೀರಾಸ್ವಾಮಿಯವ್ರ ಪ್ರೊಡ್ಯೂಸರು ತಯಾರಿ ನಡೀತಾ ಇರಬೇಕಾದ್ರೆ ಸಿದ್ಲಿಂಗಣ್ಣವರು ಡೈರೆಕ್ಟರ್, ಅದಕ್ಕೆ ಚಂದ್ರಲಾಲ್ ಜೈನ್ ಅವರು ಇವರು ಎಲ್ಲರೂ ವರದಪ್ಪ ಅವರು ಎಲ್ಲರೂ ಪಾರ್ಟ್ನರ್ಸ್ ಅದಕ್ಕೆ. ಸರಿ ಅಲ್ಲಿ ಆ ಒಂದು ದಿವಸ ಬಾಲಕೃಷ್ಣ ಅವರು ಕುಂತಿದ್ರು ಅಲ್ಲೇನೇ. ಸರಿ ಅವರು ಹೇಳಿದ್ರು ಏನು ಆ್ಯಕ್ಟಿಂಗ್ ಮಾಡು ತೋರಿಸು ಅಂತ ಹೇಳಿದ್ರು ಸಿದ್ಲಿಂಗಣ್ಣ ಅವರು. ಸರಿ ನಾನು ನಂದೇ ಒಂದು ಕ್ರಿಯೇಷನ್ ಮಾಡಿಕೊಂಡು ಇಬ್ಬರು ಅಣ್ಣ ತಮ್ಮದಿರು ಒಬ್ಬ ತಾಯಿ ಇದು ಆಸ್ತಿಗೋಸ್ಕರ ತಾಯಿನ ನಿಂದನೆ ಮಾಡಿಕೊಂಡು ಮಾತಾಡೋದು ಅಣ್ಣ ತಮ್ಮ ಎರಡೂ ಆ್ಯಕ್ಟ್ ಮಾಡಿದೆ. ಆವಾಗ ನನಗೆ ಕಿವಿ ಕೇಳಿಸಿದ್ದು ಬಾಲಣ್ಣ ಅವ್ರ ವಯಸ್ಸು, ಮಗನ ಹತ್ರ ಸರ್ಕೈತೆ ಅಂತ ಒಂದು ಮಾತು ಹೇಳಿದ್ರೆ ಐ ವಾಸ್ ಡ್ಯಾಮ್ ಹ್ಯಾಪಿ. ಆ ಲ್ಯಾಂಗ್ವೇಜ್ ಅವ್ರದ್ದು ಆ ಸೊಗಡು ಸರ್ಕೈತೆ ಅಂತ ಆ ಹಳ್ಳಿ ಸೊಗಡು ಆದರೂ ನಾನು ಹಳ್ಳಿ ವಾತಾವರಣದಲ್ಲೂ ಸ್ವಲ್ಪ ಬೆಳೆದ ಐ ವಾಸ್ ಡ್ಯಾಮ್ ಹ್ಯಾಪಿ. ಐ ಮೀನ್ ಓಕೆ ಗೆದ್ದೆ ನಾನು ಅಂತ ಹೇಳಿ ಏನು ಹೇಳಿದ್ರು ಚೆನ್ನಾಗಿ. ಆಮೇಲೆ ನೀನು ಏನಾದರೂ ಇದು ಮಾಡಿದೆ ಡ್ಯಾನ್ಸ್ ಏನಾದರೂ ಇದು ಮಾಡ್ತೀಯಮ್ಮ ಅದೇ ನನ್ನ ಕಾರಣಕ್ಕೆ ನಾನು ಕಲ್ತಿದ್ದೀನಿ ಸರ್ ನಾನು ಬ್ರೇಕ್ ಡ್ಯಾನ್ಸ್ ಕಲ್ತಿದ್ದೀನಿ ಇದು ಕಲ್ತಿದ್ದೀನಿ ಎಲ್ಲ ಕಲ್ತಿದ್ದೀನಿ ಅಂತ ಅಲ್ಲೇ ಸುಮ್ಮನೆ ಏನೋ ನಾನೇ ಹಾಡ್ಕೊಂಡು ಒಂದು ಸ್ವಲ್ಪ ಡ್ಯಾನ್ಸ್ ಮೂಮೆಂಟ್ ಎಲ್ಲ ವೆರಿ ಹ್ಯಾಪಿ ಇದೆ ಸಿಲಿಂಗನೂ ಚೆನ್ನಾಗಿದ್ದಾರೆ ಮಾಡಿದ್ರೆ ನನಗೆ ಒಂದು ಕಾಫಿ ಕೊಡ್ತೀವಿ ಮೇಡಮ್ ಏ ಕಾಫಿ ತರಿಸೋ ಬಾಬು ಅಂತ ಹೇಳಿ ಮ್ಯಾನೇಜರ್ಗೆ ಹೇಳಿ ಕಾಫಿ ಗಿಫಿ ಎಲ್ಲ ಕೊಟ್ಟು ಪ್ಲಸ್ ಇವರು ವೀರಾಸ್ವಾಮಿ ಅವರು ಏನಾದ್ರು ಆ ವೀರಾಸ್ವಾಮಿಯವರು ಆಫೀಸ್ ಇವ್ರು ಗಂಗಪ್ಪ ಅವರಿದ್ದರು ಅವ್ರ ಪಾರ್ಟ್ನರು ಗಂಗಪ್ಪ ಅಂತ ಹೇಳಿ ಒಬ್ಬರು ಅವ್ರಿಗೂ ಅವ್ರಿಗೂ ನಮಗೂ ಸ್ವಲ್ಪ ಫ್ಯಾಮಿಲಿ ಬ್ಯಾಕ್ಗ್ರೌಂಡಲ್ಲಿ ಪರಿಚಯ ಇತ್ತು. ಅವರ ಗಂಗಪ್ಪ ಅವ್ರ ಮಿಸ್ಸಸ್ ಎಲ್ಲ ನಮ್ಮ ಮನೆಗೆ ಬರೋರು ನಮ್ಮ ತಾಯಿಗೆ ಸ್ವಲ್ಪ ಫ್ರೆಂಡ್ಲಿ ಆಗಿದ್ದರು ಫ್ಯಾಮಿಲಿ ಫ್ರೆಂಡ್ಸು ಅದು ಅವ್ರು ಹೇಳಿದ್ರು ಅಂತ ಕಾಣಿಸ್ತದೆ ವೀರಾಸ್ವಾಮಿ ಅವರಿಗೆ. ವೀರಾಸ್ವಾಮಿಯವರು ಆಫೀಸಲ್ಲಿ ಇರೋವರೆಗೂ ವಿಥೌಟ್ ಪರ್ಮಿಷನ್ ನಾನು ಅವ್ರ ಆಫೀಸ್ಗೆ ಒಳಗೆ ಎಂಟರ್ ಆಗ್ಬೋದು. ಮಸ್ಟ್ ಬಿ ಬಿಕಾಸ್ ಒಳ್ಳೆ ಹುಡುಗ ಅಂತಿರ್ಬೋದು, ಇಲ್ಲ ಬ್ಯಾಕ್ಗ್ರೌಂಡು ಇಂಥವ್ರ ಮಗ ಅಂತಿರ್ಬೋದು, ಏನೋ ಗೊತ್ತಿಲ್ಲ. ಐ ಹ್ಯಾಡ್ ಲಾಡ್ ಆಫ್ ಇದು ಲವ್ ಆ್ಯಂಡ್ ಅಫೆಕ್ಷನ್ ಫಾರ್ ಮೀ. ಆಮೇಲೆ ಸಿದ್ಲಿಂಗಣ್ಣ ಅವ್ರು ಹೇಳಿದ್ರು ಮರಿ ನೀನು ನಾಳೆ ಬಂದರೆ ಈ ಕಡೆ ಒಂದು ಫೋಟೋಗ್ರಾಫ್ಸ್ ತೊಗೊಂಡು ಬಾ, ನಿಮ್ಮದು ಫೋಟೋ ಸ್ವಲ್ಪ ತೊಗೊಂಡು ಬಾ ಅಂತ. ನಂತರ ಒಳ್ಳೊಳ್ಳೆ ಫೋಟೋಸ್ ಎಲ್ಲ ಇತ್ತು. ಸರಿ ಒಂದು ನನ್ನ ಫ್ರೆಂಡ್ ಒಬ್ಬರು ಕ್ಯಾಮ್ರಾಮನ್ ಇದ್ದರು, ಅವರು ಹಿಂದಿ ಪಿಕ್ಚರ್ಗೆಲ್ಲ ಅಸ್ಟೆಂಡ್ ಆಪ್ರೇಟಿವ್ ಕ್ಯಾಮ್ರಾಮನ್ ಆಗಿ ಮಾಡೋರು ಕಿಶೋರ್ ಅಂತ ಹೇಳಿ ಅವ್ರಿಗೆ ಹೇಳ್ದೆ ಏ ಮೈನಿ ಕಾಲ್ತಾವು ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ಟಕ್ ಟಕ್ ಅಂತ ಎಲ್ಲ ಶೂಟ್ ಮಾಡಿ ಒಂದು ಸೆಟ್ ಮಾಡಿ ಅವ್ರಿಗೆ ಕೊಟ್ವಿ. ಸರಿ ಕೊಟ್ಟರೆ ಆಮೇಲೆ ನನಗೆ ಬಂದ ವಿಷಯ ಏನಂದರೆ ನಾನು ಒಬ್ಬ ಹೀರೋ ಹೇಮಾವತಿನಲ್ಲಿ ಅಂತ ಹೇಳಿ. ಆಮೇಲೆ ಅದೇನು ಕಾರಣನೋ ಏನೋ ಗೊತ್ತಿಲ್ಲ ಅದು ಇದಾಗಲಿಲ್ಲ. ಆವಾಗ ವೀರಸ್ವಾಮಿಯವ್ರು ಕರೆದು ಅವರು ಇನ್ನೊಬ್ಬರು ಒಂದು ಪಿಕ್ಚರ್ ಪ್ರೊಡ್ಯೂಸ್ ಮಾಡ್ತಾಯಿದ್ರು ದೀಪ ಅಂತ ಹೇಳಿ, ಅದರಲ್ಲಿ ಅಶೋಕ್ ಮಂಜುಳ ಹೀರೋ ಹೀರೋಯಿನ್. ಸೊ ಅಲ್ಲಿ ಇನ್ನೊಂದು ಕ್ಯಾರೆಕ್ಟರ್ ಬರ್ತದೆ, ಇನ್ನೊಂದು ಪೇರ್ ಬರ್ತದೆ, ಅದು ಹೇಮಾ ಚೌಧರಿ ಅವರಿದ್ದರು ನಂದು ಕ್ಯಾರೆಕ್ಟ್ರ್, ಅದು ಸ್ವಲ್ಪ ನೆಗೆಟಿವ್ ಶೇಡ್. ಹಿಂಗೆ ಹೇಳಿದ್ರು ಹಿಂಗಿದೆ ಮರಿ, ನಾನು ಹೇಳಿದೆ ಸರ್ ವಿಲನ್ನು ನನಗೆ ಗೊತ್ತು ಚಿನ್ನ ನಿಮ್ಮ ಮನಸ್ಸಿಗೆ ಭಾಳ ನೋವಾಗ ಆಗಿದೆ, ಭಾಳ ಕಷ್ಟ ಆಗುತ್ತೆ, ಇದು ಇನ್ನೂ ಚಿಕ್ಕ ಹುಡುಗ ನೀನು, ಒಂದು ಎಕ್ಸ್ಪೀರಿಯೆನ್ಸ್ ಕ್ಯಾಮ್ರಾ ಮುಂದೆ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ತಿಳ್ಕೊ, ನೀನು ಚೆನ್ನಾಗಿ ಮಾಡಿದ್ರೆ ನೀನು ಯಾವತ್ತು ಬೇಕಾದರೆ ಹೀರೋ ಆಗ್ತೀಯ ನೀನು
ನನಗೆ ಪ್ರತಿಭೆ ಇದೆ, ಪ್ರತಿಭೆ ನೀನು ತೋರಿಸಿದ್ರೆ ನೀನು ಯಾವತ್ತು ಬೇಕಾದರೂ ಏನು. ಅವರು ಎಕ್ಸಾಂಪಲ್ ಎಲ್ಲ ಕೊಟ್ಟರು ನೋಡಿ, ಇವರು ಉದಯ ಕುಮಾರ್ ಎಷ್ಟೋ ಪಿಕ್ಚರಲ್ಲಿ ವಿಲನ್ ಮಾಡಿದ್ದಾರೆ ಹಂಗೆ. ದೆನ್ ನೀವು ಹಿರಿಯರು ಹೇಳಿದ್ಮೇಲೆ ಇದು ಮಾಡ ಸರಿ ಅಂತ ಒಪ್ಕೊಂಡು ಆ ಪಿಕ್ಚರ್ನಲ್ಲಿ ಆ್ಯಕ್ಟ್ ಮಾಡಿದೆ. ದೀಪಾನಲ್ಲಿ, ದೀಪಾನಲ್ಲಿ ಆ್ಯಕ್ಟ್ ಮಾಡುವಾಗ ಮಂಜುಳು ಅವರು ನಾನು ನಂದು ಅವ್ರದ್ದು ಕಾಂಬಿನೇಷನ್ ಎಲ್ಲ ಬರ್ತದೆ. ಅವರವಾಗ ವಜ್ರಮುನಿಯವರು ಒಂದು ಪಿಕ್ಚರ್ ಮಾಡ್ತಾರೆ, ತಾಯಿಗಿಂತ ದೇವರಿಲ್ಲ ಅಂತ ಹೇಳಿ. ಆ ಪಿಕ್ಚರಲ್ಲಿ ಜಯಂತಿ ಅಮ್ಮ ಅವರು, ಶ್ರೀನಾಥ್ ಅವರು, ಅವ್ರಿಗೆ ಇಬ್ಬರು ಮಕ್ಕಳು, ಮಂಜುಳಾ ಅವರು, ನಾನು. ಬಟ್ ಚಿಕ್ಕ ವಯಸ್ಸಲ್ಲೇ ನಾವು ಸಪ್ರೇಟ್ ಆಗೋಗ್ಬಿಟ್ಟಿರ್ತೀನಿ. ನಾನು ನಮ್ಮ ತಾಯಿ ಜೊತೆಯಲ್ಲಿ ಇರ್ತೀನಿ, ಅವರು ಸಪ್ರೇಟ್ ಆಗೋಗ್ಬಿಟ್ಟಿರ್ತಾರೆ, ಲಾಯರ್ ಆಗಿರ್ತಾರೆ. ಅಲ್ಲಿ ಆ ಕ್ಯಾರೆಕ್ಟ್ರು ಅವರು ವಜ್ರಮುನಿಯವರು ಹೇಳಿದಾಗ ಮಂಜುಳಾ ಅವರು ಹೇಳಿದ್ದಾರೆ, ನನ್ನ ಜೊತೆ ಒಬ್ಬ ಹುಡುಗ ಆ್ಯಕ್ಟ್ ಮಾಡ್ತಿದ್ದಾರೆ, ಚೆನ್ನಾಗಿ ಮಾಡ್ತಾನೆ, ಈ ಕ್ಯಾರೆಕ್ಟ್ರಿಗೆ ಅವ್ರು ಸೂಟ್ ಆಗ್ತಾರೆ, ನೀವು ಮಾತಾಡಿ ಅಂತೇಳಿ ನನಗೆ ಮಂಜುಳಾ ಹೀಗೆ ಹೇಳಿದ್ದೀನಮ್ಮ, ಅವರೇನಾದರೂ ಕೇಳಿದರೆ ಮಾಡಿ ನೀವು, ಆ ಕ್ಯಾರೆಕ್ಟ್ರ್ ಚೆನ್ನಾಗಿದೆ. ಅಲ್ಲಿ ಪ್ರಮೀಳಾ ಜೋಶ ನನ್ನ ಕಾಂಬಿನೇಷನ್, ಕಾಲೇಜ್ ಸ್ಟೂಡೆಂಟು, ಅಲ್ಲಿ ಫೈಟು ಗೀಟು ಎಲ್ಲ, ಮತ್ತು ವಿಲನ್ನು ಏನಪ್ಪ ಮತ್ತೆ ವಿಲನ್ನು. ಅವರು ಹೇಳಿದ್ರು ಯಾಕೆ ನೀವು ಮಾಡ್ತಾ ಇರಿ, ಅದು ಟೈಮ್ ಬಂದಾಗ ಆಗುತ್ತೆ. ಹೀಗಾಗಿ ಅದು ಕಂಟಿನ್ಯೂ ಆಗಿ ಇದೆ. ಆಮೇಲೆ ಬರೋದೆಲ್ಲ ಸಾಲು ಸಾಲು ವಿಲನ್ಗಳೇ. ಡ್ಯಾನ್ಸ್ ರಾಜ ಡ್ಯಾನ್ಸಲ್ಲಿ ಒಂದರಲ್ಲಿ ಇಲ್ಲ, ಸುಮಾರು ಪಿಕ್ಚರ್ ವಿಲನ್ ಅಲ್ಲದೇ ಬೇರೆ ಪಾತ್ರ ಅದು ಪೋಷಕ ಪಾತ್ರ ಲೆಕ್ಕಕ್ಕೆ ಬಂದುಬಿಡ್ತದೆ. ಡ್ಯಾನ್ಸ್ ರಾಜ ಡ್ಯಾನ್ಸ್ ಮಾಡಿದ್ದು ಅದು ಅಲ್ಲ ಆ ಥರ. ಬಟ್ ಎಂಜಾಯ್ ಜರ್ನಿ ಎಲ್ಲ ಒಂದು ಕಡೆ. ನ್ಯಾಚುರಲಿ ನಾನು ಹೇಳ್ತೀನಲ್ಲ, ಇಂಡಸ್ಟ್ರಿಗೆ ಬರೋರು ಯಾರೇ ಹುಡುಗ ಆಗಿರ್ಬೋದು, ಒಂದು ಸೀರಿಯಲಲ್ಲಿ ಆ್ಯಕ್ಟ್ ಮಾಡೋ ಹುಡುಗನೂ ಒಂದು ಸಿನಿಮಾದಲ್ಲಿ ನಾನು ಹೀರೋ ಆಗಬೇಕು ಅಂತಲೇ ಬರೋದು. ಒಬ್ಬ ಕಲಾವಿದನಿಗೆ ಆ ಇದಿರುತ್ತೆ ಅದು. ಬಟ್ ಅದು ಒಂದು ಹಂತ ಬಂದಾಗ ಇದು ಎಲ್ಲೋ ಆಗ್ತಿಲ್ಲ ಅಂದಾಗ ಆ್ಯಸ್ ಎ ಪ್ರೊಫೆಷನ್ ಆ್ಯಕ್ಟರ್ ಅಷ್ಟೇ, ಐ ಆಮ್ ಆನ್ ಆ್ಯಕ್ಟರ್. ಆಗ್ಲಿಲ್ವಲ್ಲ ಅಂತ ಕೊರಗೋದು, ಇನ್ನೇನೋ ಮಾಡ್ಕೊಂಡು ಆರೋಗ್ಯ ಹಾಳು ಮಾಡ್ಕೊಳ್ಳೋದು, ಅದ್ರ ಬದಲು ಪಾಲಿಗೆ ಬಂದಿದ್ದು ಪಂಚಾಮೃತ. ವಿಲನ್ ಈಸ್ ನೋ ಲೆಸ್, ರಾವಣ ಇಲ್ಲದೆ ರಾಮಾಯಣ ಇಲ್ಲ, ದುರ್ಯೋಧನ ಇಲ್ಲದೆ ಮಹಾಭಾರತ ಇಲ್ಲ. ಆ್ಯಂಡ್ ಕರೆಕ್ಟಾಗಿ ನೋಡಿದ್ರೆ, ನೀವು ಕತೆ ಓದಿದ್ರೆ ಅವರಂಥ ಗ್ರೇಟ್ ಯಾರೂ ಸಿಗಲ್ಲ ಕತೆಗಳು. ಆ ಪರ್ಸನಾಲಿಟಿಗಳು, ಆ ರಾವಣನ ಪರ್ಸನಾಲಿಟಿ, ಆ ಶಿವಭಕ್ತ ಅನ್ನೋದು, ಮಹಾಬ್ರಾಹ್ಮಣ, ಇವನ್ ವೇದಗಳು ಶಾಸ್ತ್ರಗಳನ್ನು ಎಲ್ಲ ಅರದು ಕುಡಿದಿರ್ತಾನೆ ನನ್ನ ಮುಂದೆ, ಮಹಾ ವೀಣೆನಲ್ಲಿ ಪಾರಂಗತನಾದವನು ಅಂತ ನೋಡಿದಾಗ. ಆಮೇಲೆ ದುರ್ಯೋಧನ ಎಂತ ಅವನ ಇದೇನು, ಅವನ ಶಿಸ್ತೇನು, ಅವನ ಆಕಾರ, ಅವನು ನಿಂತ್ಕೊಳ್ಳೋ ಇದು, ಅದನ್ನೆಲ್ಲ ನೀವು ಅಂತ ಕತೆ ನೋಡಿದಾಗ ಇಟ್ಸ್ ಎ ಗ್ರೇಟ್ ದಿಸ್ ಥಿಂಗ್. ಸೊ ನಾವು ಹಂಗೆ ವಿಲನ್ ಇಲ್ಲದೆ ಹೀರೋಗೆ ಗೌರವ ಇಲ್ಲದೆ ನಾನು ರೇಪ್ ಮಾಡಿ ಅವ್ರು ಬಂದು ಬಚಾವ್ ಮಾಡಿದ್ರು ತಾನೆ ಅವ್ರ ಗ್ರೇಟ್. ಹಂಗೆ ದಿಸ್ ತಿನ್ನೋ ರಿಗ್ರೆಟ್ಸ್, ಐ ಹ್ಯಾವ್ ಎಂಜಾಯ್ಡ್. ಇವರು ನನ್ನ ಮಗ ಹೀರೋ ಮಾಡ್ತಾಯಿದ್ದಾರೆ, ಒಂದೇ ಹೇಳೋದು ಪರ್ಫಾರ್ಮ್, ಕಷ್ಟಪಡ್ತಾಯಿರೋ ಒಂದೊಳ್ಳೆ ಕತೆ ಬರಬೇಕು. ಅದು ನಿನ್ನ ಕೈಲಿಲ್ಲ, ಬರೋ ಪ್ರೊಡ್ಯೂಸರ್ ಡೈರೆಕ್ಟರ್ಗಳ ಕೈನಲ್ಲಿದೆ. ಆ ಒಳ್ಳೆ ಕತೆ ಬಂದಾಗ ಅದನ್ನು ಯೂಸ್ ಮಾಡಿಕೊಂಡು ನೀನು ಸಿಕ್ಸರ್ ಹೊಡೆದಾಗಲೇ ನೀನು ಕೊಹ್ಲಿ ಆಗೋದು ಇಲ್ಲ ಧೋನಿ ಆಗೋದು. ಆ್ಯಂಡ್ ವಿ ಹ್ಯಾಡ್ ಟು ವರ್ಕ್, ಆಪರ್ಚುನಿಟಿ ಬಂದಾಗ ನಾನು ಕತೆ ಅಯ್ಯೋ ಏನೋ ಒಂಥರ ಇದೆ ಅಂತ ನೀನು ಬಿಡೋಕ್ಕೋ ಆಗಲ್ಲ ಅಂದರೆ ನಿನ್ನ ಪಾತ್ರ ನೀನು ಯು ಗಿವ್ 100%. ಫೈಟ್ಸ್ ಬಂದಾಗ ಫೈಟ್ಸು ಚೆನ್ನಾಗಿ ಮಾಡಬೇಕು, ಡ್ಯಾನ್ಸ್ ಬಂದಾಗ ಡ್ಯಾನ್ಸು ಚೆನ್ನಾಗಿ ಮಾಡಬೇಕು. ನನಗೆ ಸಣ್ಣ ಇದು ಹೇಳ್ತೀನಿ ಇನ್ಸಿಡೆಂಟು, ನನಗೆ ಹೆಂಗೆ ಡ್ಯುಯೆಟ್ ಸಾಂಗ್ ಸಿಕ್ತು ಇದರಲ್ಲಿ ಶ್ರುತಿಯವ್ರ ಜೊತೆಯಲ್ಲಿ ಚಿತ್ರಲೇಖದಲ್ಲಿ ಅಂದರೆ, ಅದಕ್ಕೆ ಮುಂಚೆ ಪ್ರತಾಪ್ ಅಂತ ಒಂದು ಫಿಲ್ಮ್ ಮಾಡಿದ್ರು ಸೋಮಶೇಖರ್ ಅವರು, ಅರ್ಜುನ್ ಸರ್ಜಾ ಹೀರೋ, ಎಸ್ ಪಿ ಭಾರ್ಗವಿ. ಅದರಲ್ಲಿ ಮಾಲಾಶಿ ಅವರು ಎಸ್ ಪಿ ಹೀರೋಯಿನ್ನು, ದೇವರಾಜ್ ಅವರು ಹೀರೋ, ನಾನ್ ವಿಲನ್ನು, ಸೋಮಶೇಖರ್ ಸರ್ ಡೈರೆಕ್ಟ್ರು. ಒಂದು ಸೆಟ್ಟಲ್ಲಿ ಒಂದು ಸಾಂಗ್ ಇದೆ, ನಾವೆಲ್ಲರೂ ಕುಂತಿರ್ತೀವಿ, ಇನ್ಸ್ಪೆಕ್ಟ್ರು, ಪೊಲಿಟಿಷಿಯನ್ಸು ಎಲ್ಲರೂ, ಅವ್ರು ಬಂದು ಹಾಡು ಹೇಳ್ಕೊಂಡು ನಮ್ಮದೆಲ್ಲ ಇದೊಂದು ಫೋಟೋ ತಗೊಂಡು ಇದು ಮಾಡಿ ಎಕ್ಸ್ಪೋಸ್ ಮಾಡೋಕ್ಕೆ ಅಂತ ಬರ್ತಾರೆ. ಆ ಹಾಡಲ್ಲಿ ಎರಡು ಲೈನ್ ಹಾಡೋದು ನನಗೂ ಅವಕಾಶ ಆಯಿತು. ನಾನು ನಿಂತ್ಕೊಂಡು ಸರ್ ನಿಂತ್ಕೊಂಡು ಹಾಡ್ತೀನಿ ಅಂದರೆ, ಹಾಂ ಹಾಡಮ್ಮ ಅಂತ ಇರ್ತದೆ ಡ್ಯಾನ್ಸ್ ಮಾಸ್ಟರ್. ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಲಿಲ್ಲ, ಆ ಮ್ಯೂಸಿಕ್ಕಿಗೆ ಆ ಹಾಡುವಾಗ ನಾನು ಸ್ಟೆಪ್ ಬಾಡಿ ಮೂಮೆಂಟ್ ಕೊಟ್ಟಿದ್ದಕ್ಕೆ
ಆ ಶಾರ್ಟ್ ಆದ ತಕ್ಷಣ ಸೋಮಶೇಖರ್ ಅವ್ರು ಕರೆದ್ರು, ಕೀರ್ತಿ ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡೋಣ ಸರ್, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೀನಿ ಸರ್, ಎಲ್ಲ ಇದು ಮಾಡೋಣ. ಅದೇನು ಖುಷಿ ಆಯ್ತಾ ಏನೋ ಅವ್ರಿಗೆ. ನೆಕ್ಸ್ಟ್ ಚಿತ್ರಲೇಖದಲ್ಲಿ ದಟ್ ಕ್ಯಾರೆಕ್ಟರ್ ಇಸ್ ಲೈಕ್ ಎ ಹೀರೋನೇ. ಕೊನೆಗೆ ಅವನು ಅವಳನ್ನ ಕಷ್ಟ ಕೊಟ್ಟು ಇದು ಮಾಡೋದು ಏನಕ್ಕಂದ್ರೆ ಅವಳ ಮೇಲೆ ಭಯಂಕರ ಪ್ರೀತಿ ಇರುತ್ತೆ, ಅದಕ್ಕೋಸ್ಕರ ಅವನು ಕೊಲೆಗಳು ಮಾಡಿಕೊಂಡು ಅವಳಿಗೆ ಮದುವೆ ಆಗದೆ ಇರೋ ಥರ ನೋಡ್ಕೊತಾನೆ ಬಿಟ್ಟರೆ ನಾನು. ಇಟ್ ವಾಸ್ ದ ಹೀರೋ ಕ್ಯಾರೆಕ್ಟರ್ ಓನ್ಲಿ ನಾನು. ಅವಾಗ ಆ ಸಾಂಗು ಅದೆಲ್ಲ ಕೊಟ್ಟಿದ್ದಾರೆ ಆ್ಯಂಡ್ ಪೀಪಲ್ ಲವ್ಡ್ ಇಟ್. ಇವತ್ತು ನಾನು ಎಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಕೇಳ್ತಾರೆ ಸರ್, ಓ ಮಂದಾಕಿನಿ ಆ ಹಾಡು ಸರ್ ನಮಗೆ, ನಾನು ದಿವಸ ಕೇಳ್ತೀನಿ ಸರ್ ಅಂತ ಹೇಳಿದೆ. ಖುಷಿಯಾಗುತ್ತೆ ಅವಾಗ. ಎಲ್ಲ ಒಂದು ಕಡೆ ಹೀರೋ ಆಗಿದ್ದರೆ ಅಂತ ಅನಿಸುತ್ತೆ ಒಂದೊಂದು ಸಾರಿ, ಎಲ್ಲ ಸಣ್ಣದು ಪಿಂಚ್ ಇದ್ದೇ ಇರುತ್ತೆ ಅದು, ಅದು ಎಲ್ಲೋ ಒಂದು ಕಡೆ ಇದ್ದೇ ಇರುತ್ತೆ. ಬಟ್ ಅದನ್ನು ಜಸ್ಟ್ ಅದನ್ನು ಫ್ಲ್ಯಾಶ್ ಬ್ಯಾಕ್ ತೊಗೊಂಡು ಬಿಟ್ಬಿಡ್ಬೇಕಷ್ಟೇ. ಹಾಂ ಮೇಡಮ್, ಓಕೆ, ಮಗ ಹೀರೋ ಆಗಿದ್ದಾನೆ, ಹೇಳ್ತಾ ಇರ್ತೀನಿ ಇದು ಲೈಕ್ ದೇಸ್ ಇದು ಮಾಡು ಅದು ಮಾಡು ಅಂತ. ದೀಪ ಫಸ್ಟ್ ಫಿಲ್ಮ್ ಅದು ನಾನು ಹೇಳಿದ್ನಲ್ಲ, ತಾಯಿಗಿಂತ ದೇವರಲ್ಲ ವಜ್ರಮುನಿಯವ್ರದ್ದು ಬಂತು, ಅದು ಮಾಡೋಕ್ಕೆ ಶುರು ಮಾಡಿದೆ. ಆಮೇಲೆ ಗಲಾಟೆ ಸಂಸಾರ ಅಂತ ಒಂದು ಪಿಕ್ಚರ್, ಅದು ರಜನಿಕಾಂತ್ ಅವ್ರ ಕಾಂಬಿನೇಷನ್ನು. ನ್ಯಾಚುರಲ್ ಮಾಡ್ತಾ ಯೋಸ್ ಟು ಸಿಟ್ ಆ್ಯಂಡ್ ಅವರೇನೋ ಟ್ರಿಕ್ ಮಾಡೋರು, ನಾನೇನೋ ಮ್ಯಾಚ್ ಬಾಕ್ಸ್ ತೊಗೊಂಡು ಹಿಂಗೇನೋ ಟ್ರಿಕ್ ಮಾಡಿದ್ರೆ ತೋರಿಸಮ್ಮ ಕಿರ್ತಿ ತೋರಿಸು ತೋರಿಸು ಹಂಗೆ ಅಂತ ಅವರು. ಬಿಕಾಸ್ ಈಸ್ ಎ ಗುಡ್ ಲರ್ನರ್ ಅದ ರಜನಿಕಾಂತ್, ಅವ್ರಿಗೆ ಯಾವುದಾದ್ರೂ ಏನಾದರೂ ಕಂಡ್ರೆ ಅದನ್ನು ಇದು ಮಾಡ್ಬೇಕನ್ನೋರು. ಗುಡ್ ಎಕ್ಸ್ಪೀರಿಯನ್ಸ್. ಆಮೇಲೆ ಸಹೋದರ ಸವಾಲ್ ಅದ್ರ ಮಾಡಿದ್ವಿ, ಅದರಲ್ಲಿ ವಿಷ್ಣುವರ್ಧನ ಬ್ರದರ್ ಕ್ಯಾರೆಕ್ಟ್ರು. ಆ ಮರ್ಡರ್ ಮಿಸ್ಟ್ರಿ ಹಿಡಿಯೋದೇ ನನ್ನ ಇದರಿಂದ, ಆ ಫೋಟೋಸ್ನೆಲ್ಲ ಎನ್ಲಾಜ್ ಮಾಡಿ ಮಾಡಿ ಆ ಕಣ್ಣೊಳಗಡೆ ಆ ಮರ್ಡರದ್ದು ಇದಿರುತ್ತೆ ಫೇಸು ಆ ಥರ ಹಂಗೆ ಕಂಟಿನ್ಯೂ. ದೆನ್ ಒಂದು ಟೈಮಲ್ಲಿ ಡಿ ರಾಜೇಂದ್ರ ಬಾಬು ವಾಸ್ ಎ ಗುಡ್ ಫ್ರೆಂಡ್ ಆಫ್ ಮೈ, ಅವರು ವೆರಿ ಗುಡ್ ಫ್ರೆಂಡ್. ಅವರು ಪಾಪ ಸ್ಟ್ರಗಲ್ ಮಾಡಿದ್ರು ಹೀರೋ ಆಗೋಕ್ಕೆ ಅಂತ ಹೇಳಿ. ಆಮೇಲೆ ಅವರು ಅಸೋಸಿಯೇಟಾಗಿ ಸೇರಿಕೊಂಡು ರಾಜನ್ ಸಿಂಗ್ ಬಾಬು ಅವ್ರ ಹತ್ರ ಸೋಮಶೇಖರ್ ಅವ್ರ ಹತ್ರ ವರ್ಕ್ ಮಾಡೋಕ್ಕೆ ಶುರು ಮಾಡಿ ಇದು ಮಾಡಿದ್ರು. ಬಟ್ ಈಸ್ ಟು ಅಡ್ಮೈರ್ ಮಿ ಅಲಾಟ್, ಅಷ್ಟು ಲೈಕ್ ಮಿ ಅಲಾಟ್. ಒಂದು ಸಾರಿ ಹೇಳಿದ್ರು ನಿಮಗೆ ಬರವಣಿಗೆ ಇದೆ, ಭಾಷೆ ಇದೆ, ನಿಭಾಕೆ ನನಗೆ ಅಸೋಸಿಯೇಟಾಗಿ ಮಾಡಬಾರ್ದು ನೀವು, ಡೋಂಟ್ ಥಿಂಕ್ ದಟ್ ಯು ಆರ್ ಅನ್ ಅಸ್ಟೆಂಟ್ ಯು ಆರ್ ಟು ಸ್ಟ್ಯಾಂಡ್ ಅಟ್ ದಿಸ್ ಥಿಂಗ್. ನಮ್ಮ ಜೊತೆಲೇ ಮಲಿಕೊಳ್ಳಿ, ನಮ್ಮ ಜೊತೆ ಲೈಕ್ ಫ್ರೆಂಡ್ಸ್. ಅವರಷ್ಟು ದಿವಸನೂ ನಾವು ಒಂದೇ ರೂಮಲ್ಲಿ ಕಾನಿಷ್ಕಾನಲ್ಲಿ ಜೊತೆಲೇ ಮಲಗ್ತಿದ್ವಿ, ಬಾಂಬೆನಲ್ಲಿ ಹೋದ್ರೂ ಜೊತೆನಲ್ಲೇ ಮಲಗ್ತಿದ್ವಿ ಎಲ್ಲ. ಈ ನೆವರ್ ಟ್ರೀಟೆಡ್ ಮೀ ಲೈಕ್ ಆ್ಯನ್ ಅಸ್ಟೆಂಟ್ ಆರ್ ಸಮಥಿಂಗ್. ನಾಟ ಆದ ನಂತರ ನಿರ್ದೇಶನಕ್ಕೆ ಬಂದ ಅಸಂಭವ ಅನ್ನೋ ಪಿಕ್ಚರ್ ಒಂದು ಒಲವಿನ ಹುಡುಗರಿಗೆ, ಮತ್ತು ಒಲವಿನ ಹುಡುಗರನಲ್ಲಿ ಇದು ಮೇಜರ್ ವಿಲನ್ನಾಗಿ ಆಪೋಸಿಟ್ ಅಂಬರೀಷ್. ಅಂಬರೀಷೇ ಹೇಳಿದ್ರು ಈ ಪಿಕ್ಚರ್ ಆದಮೇಲೆ ಟೇಕ್ ಆಫ್ ಆಗ್ಬಿಡ್ತೀಯಮ್ಮ ಅಂತ ಹೇಳಿ. ಆ ಇದರಲ್ಲಿ ಅದು ಎಲ್ಲ ಪತ್ರಕರ್ತರು ಮಾಡಿದ ಚಿತ್ರ ಅದು. ಸೊ ಅದರಲ್ಲಿ ವಿಲನ್ನು ಮಾಡಿಕೊಂಡು ಅಸೋಸಿಯೇಟ್ ಡೈರೆಕ್ಷನ್ನು ಮಾಡಿಕೊಂಡು ಅಲ್ಲೆಲ್ಲ ಇದು ಮಾಡಿ ಆಮೇಲೆ ಅಲ್ಲಿಂದ ಅದನ್ನು ಹಿಂದಿ ಪಿಕ್ಚರ್ ಮಾಡುವಾಗ ಹಿಂದಿ ಪಿಕ್ಚರ್ ಮಾಡಿಕೊಂಡು ಆ ಮೂರು ಪಿಕ್ಚರ್ಗೂ ಎಡಿಟರ್ ಒಬ್ಬರೇ ಬಾಲು ಅಂತ ಹೇಳಿ ಚೆನ್ನೈನಲ್ಲಿ. ಆ ಬಾಂಬೆಲ್ಲಿ ಹೋಗಿ ಶೂಟಿಂಗ್ ಮುಗಿಸ್ಕೊಂಡು ಅಲ್ಲಿ ಸಾಂಗ್ ಹಿಂಗೆ ನಡೀತಾ ಇದ್ದರೆ ಚೆನ್ನೈಗೆ ಬಂದು ಅದನ್ನೆಲ್ಲ ಎಡಿಟಿಂಗ್ ಕುಂತ್ಕೊಂಡು ಎಡಿಟಿಂಗ್ ಎಲ್ಲ ಮಾಡಿ ಆಮೇಲೆ ಅದು ಒಲಿನ ಹುಡುಗರೇ ರಿಲೀಸ್ ಆಯಿತು. ಅಲ್ಲಿಂದ ಮತ್ತೆ ಸೆಕೆಂಡ್ ಇನ್ನಿಂಗ್ ಶುರುವಾಯಿತು, ಐ ಪಿ ಎಲ್ ಶುರುವಾದಂಗೆ ದಡ 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 ಫಿಲ್ಮುಗಳು. ಎಕ್ಸ್ಪೀರಿಯನ್ಸ್ ಅಂದರೆ ಅದೇ ಪತ್ರಕರ್ತರೆಲ್ಲ ಏನಿಲ್ಲ, ಇಟ್ ವಾಸ್ ಎ ಗುಡ್ ಇದು, ಐ ಮೀನ್ ಗುಡ್ ಸಬ್ಜೆಕ್ಟ್. ಕುಂತ್ಕೊಂಡು ನಮ್ಮ ಇವರು ಮಾಡಿದೆ ಸಬ್ಜೆಕ್ಟ್ ಬಂದು ಒರಿಜಿನಲ್ ಇದು ಡಿ ರಾಜೇಂದ್ರ ಬಾಬು ಅವ್ರದ್ದು. ದೆನ್ ಅದಕ್ಕೆ ಡೈಲಾಗ್ ಬಂದು ನಮ್ಮ ವೇಣು ಅವರು, ಬಿ ಎಲ್ ವೇಣು ಅವರು. ಅದು ಅವರು ಅದು ಆ್ಯಕ್ಚುಲಾಗಿ ಅದ್ರಲ್ಲಿ ನಾನು ಆ್ಯಕ್ಟ್ ಮಾಡೋದೋ ಬೇಡ ಅಂತ ಏನು ಇರಲಿಲ್ಲ, ಅದು ಆ ವಿಷಯನೇ ಇರಲಿಲ್ಲ. ಅಸೋಸಿಯೇಟ್ ಡೈರೆಕ್ಟ್ರ್ ಆ ಪಿಕ್ಚರ್ಗೆ ಅಂತಿದ್ದೆ. ಹಾಂ, ರೈಟಿಂಗ್ ಕುಂತ್ಕೊಂಡು ಡಿಸ್ಕಸ್ ಮಾಡೋದು, ಸ್ಟೋರಿ ಸ್ಕ್ರೀನ್ ಪ್ಲೇ ಎಲ್ಲ ಮಾಡೋದು, ಎಲ್ಲ ಇದು ಮಾಡೋದು ಎಲ್ಲ ಮಾಡ್ತದೆ. ಅವ್ರೊಂದು ವರ್ಷ ಡೈಲಾಗ್ ಬರೋದು, ಅವ್ರು ಡೈಲಾಗ್ ಬರ್ ತಂದುಕೊಟ್ಟಾಗ ಸ್ಕ್ರಿಪ್ಟ್ ತಂದುಕೊಟ್ಟಾಗ ಒಂದೇ ಮಾತು ಹೇಳಿದ್ರು, ಬಾಬು ಆ ಪ್ರತಾಪ್ ಅಂತ ಕ್ಯಾರೆಕ್ಟರ್ ಒಂದು ವಿಲನ್ ಕ್ಯಾರೆಕ್ಟರ್ ಇದೆ ಇದರಲ್ಲಿ, ಅದು ನಾನು ಕೀರ್ತಿನ ಇಟ್ಕೊಂಡೇ ತಲೆ ಇಟ್ಕೊಂಡೇ ಬರೆದಿರೋದು, ಕೀರ್ತಿನೇ ಮಾಡಬೇಕು ಆ ಕ್ಯಾರೆಕ್ಟ್ರು ಅಂತ ವೇಣು ಅವ್ರು ಹೇಳಿದ್ರು. ಐ ಶುಡ್ ನಾಟ್ ಫರ್ಗೆಟ್ ದೋಸ್ ಥಿಂಗ್ಸ್ ಹೆಂಗೆ ಇದು ಬರುತ್ತೆ ಅಂತ ಹೇಳಿ. ಅದಕ್ಕೆ ಹೇಳಿದ್ದು ಯಾರೋ ಒಬ್ಬರು ಪ್ರಸನ್ನ ಅನ್ನೋ ಡ್ರೈವರ್ ನಾನು ಕರ್ಕೊಂಡೋಗಿ ಇಂಡಸ್ಟ್ರಿಗೆ ಇಂಟ್ರೊಡ್ಯೂಸ್ ಮಾಡ ವೀರಾಸಾಮರಿಗೆ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ಹೇಳಿದೆ. ಆ ಥರ ವೇಣು ಅವ್ರು ಹೇಳಿದ್ದು ಆ ಕ್ಯಾರೆಕ್ಟ್ರ್ ಕೀರ್ತಿನೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ. ಇಷ್ಟು ಲವ್ ಮಿ ಅಲಾಟ್,
ಅವ್ರ ಸ್ಟೈಲು, ಅವ್ರು ಇಳಿದು ಬರೋದು ಅಲ್ಲೇ ಕಾನಿಷ್ಕಾನಲ್ಲೇ ನೋಡಿದ್ರೆ ಖುಷಿ ಆಗ್ತದೆ. ಅವ್ರು ಬರೋ ಸ್ಟೈಲು, ಆ ಕೂಲಿಂಗ್ ಗ್ಲಾಸು, ಅದು ಇದು ಕ್ಯಾರೆಕ್ಟರ್ ನಾನು ಅವ್ರ ಮನಸ್ಸಲ್ಲಿ ಇಟ್ಕೊಂಡೇ ಮಾಡಿದ್ದೀನಿ, ನಿಮ್ಮ ಮಾಡಿ ಅದು. ಆಮೇಲೆ ಆಯಿತು, ನೋ ನೋ ಪ್ರಾಬ್ಲಮ್. ಅವ್ನು ಪ್ರಶ್ನೆ ಇಲ್ಲ, ಯಾ ಕೀರ್ತಿ ಅವ್ರು ಮಾಡಲಿ, ಅದು ನನಗೆ ಅವರೆಲ್ಲ ದೇಶ ಲವ್ ಮೀ ಅಲಾಟ್. ರಾಮಚಂದ್ರ ಅವರು ಕುಲಕರ್ಣಿ ಅವರು, ಅವರು ಇವರು ಶ್ಯಾಮಚಂದ್ರ ಕುಲಕರ್ಣಿ, ರಾಮನ್ ಅಂತ ಒಬ್ಬರಿದ್ದರು ಅವರು, ಸುಧೀಂದ್ರ ನಿಮ್ಮ ಪಿ ಆರ್ ಓ ಸುಧೀಂದ್ರ, ಹಾಂ ಡಿ ವಿ ಸುಧೀಂದ್ರ ಎಲ್ಲ ಯಾಕಂದ್ರೆ ಕೀರ್ತಿ ಮಾಡುವ ಕೀರ್ತಿ ಮಾಡೋಣ. ನಾನು ಐ ಯೂಸ್ ಟು ಗೋ ಆ್ಯಂಡ್ ನರೇಟ್ ದ ಸಬ್ಜೆಕ್ಟು ಅಂಬರೀಷ್. ಅವ್ರು ವುಡ್ಲ್ಯಾಂಡ್ಸಲ್ಲಿ ಇದ್ದರು ಅವಾಗ, ವುಡ್ಲ್ಯಾಂಡ್ಸಲ್ಲಿ ಹೋಗಿ ಶೂಟಿಂಗ್ ಫಿಕ್ಸ್ ಆಯಿತು ಅಂತ ಹೇಳಿದ್ರೆ ಒಂದು ಟೂ ಡೇಸ್ ಮುಂಚೆ ಹೋಗ್ಬಿಟ್ಟು, ಏ ಅದನ್ನು ಸ್ವಲ್ಪ ಒಂದು ರೀಡಿಂಗ್ ಕೊಟ್ಬಿಡಮ್ಮ ಅನ್ನೋರು. ನಾನು ಹೋಗಿ ರೀಡಿಂಗ್ ಅದು ಅದಾದಮೇಲೆ ಒಲವಿನ ಕಾಣಿಕೆ ಅನ್ನೋದಕ್ಕೆ ನಂದೇ ಸ್ಟೋರಿ ಸ್ಕ್ರೀನ್ ಪ್ಲೇ ಡೈಲಾಗ್ ಅದಕ್ಕೆ ಒಲವಿನ ಅಂಬರೀಷ್ ಅವರು, ಸುಮಲತಾ ಅವರು ಅವಾಗ ಆ ಸೀಸನಲ್ಲೇ ಮದುವೆ ಆಗಿದ್ದವರು. ಅದರಲ್ಲಿ ಡೈಲಾಗ್ ಬರೆದಿದ್ದೆ, ಅವ್ರ ಹೆಸರು ಸುಮಾ ಅಂತಲೇ ಇಟ್ಟಿದ್ದೆ ಹೀರೋಯಿಂದು, ಸುಮಲತಾ ಅವ್ರದ್ದು, ಇವ್ರದ್ದು ಅಮರ್ ಅಂತ ಇಟ್ಟಿದ್ದೆ ಒರಿಜಿನಲ್ ಇದ್ದಾರೆ. ಆಮೇಲೆ ಅಲ್ಲಿ ಡೈಲಾಗ್ ಇಟ್ಟಿದ್ದೆ, ನನಗೂ ನಾನು ಅದೇನೋ ಅವ್ರಿಗೆ ಏನೋ ತಪ್ಪು ಮಾಡ್ತೀನಿ, ಇವ್ರು ಬರ್ತಾರೆ, ನನಗೂ ಅವ್ರಿಗೂ ಫೈಟ್ ಆಗುತ್ತೆ. ಫೈಟ್ ಆದಮೇಲೆ ಅವ್ರು ನಿಂತ್ಕೊಂಡು ಹೇಳ್ತಾರೆ, ಇವತ್ತು ನಿಮ್ಮ ಮುಂದೆಗಡೆ ಎಲ್ಲ ಹೇಳ್ತಾ ಇದ್ದೀನಿ, ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ, ಸುಮಾ ನಾನು ಪ್ರೀತಿಸ್ತಾ ಇದ್ದೀವಿ, ನಾನು ಮದುವೆ ಆದರೆ ಸುಮ್ಮನೆ ಮದುವೆ ಆಗೋದು ಅಂತ ಡೈಲಾಗ್ ಇಟ್ಟಿದ್ದಾರೆ. ಆವಾಗ ನಾನು ಎದ್ದು ಬರ್ತೀನಿ, ಐ ಆಮ್ ಸಾರಿ ಸುಮಾ, ಐ ಆಮ್ ಸಾರಿ ಅಮರ್, ನೀವಿಬ್ಬರು ಇಷ್ಟು ಪ್ರೀತಿಸ್ತೀರಂತ ನನಗೆ ಗೊತ್ತಿರಲಿಲ್ಲ, ದಯವಿಟ್ಟು ಏನೋ ಹುಚ್ಚುಚ್ಚಾಗಿ ನಿಮ್ಮ ಜೊತೆ ನಡ್ಕೊಂಡಿದ್ದಕ್ಕೆ ನನಗೆ ಕ್ಷಮಿಸ್ಬಿಡಿ ದಯವಿಟ್ಟು, ಪ್ಲೀಸ್ ಐ ಆಮ್ ಸಾರಿ, ಕಂಗ್ರ್ಯಾಚುಲೇಷನ್ ಅಂತಾನೆ, ಏ ಕಮಾನ್ ಅಂತ, ಕಮಾನ್ ವಿಕಿ ಅಂತ ಅವ್ನು ತಪ್ಕೊಳ್ತಾರೆ, ಹೇ ಕಮಾನ್ ವಿಕಿ ನೋ ಪ್ರಾಣ. ಇದಾಗಿ ಮತ್ತೆ ಫ್ಲ್ಯಾಶ್ ಬ್ಯಾಕಲ್ಲಿ ಇದೆಲ್ಲ ಕಥೆಗಳು ಬರೋದು ಭಾಳ ನೋಡಿ. ಯಾವಾಗಲಾದರೂ ಸಿಕ್ಕಿದ್ರೆ ಚೆನ್ನಾಗಿ ಒಲವಿನ ಕಾಣಿಕೆ ಅದು ಆ ಥರ. ಹಾಂ, ಆವಾಗ ಪ್ರೆಸ್ನಲ್ಲಿ ಕೇಳಿದ್ರು, ಪ್ರೆಸ್ ಮೀಟ್ ಆಯಿತು ಅವತ್ತು. ಹೌದು, ಈ ಡೈಲಾಗ್ ನಿಂಗೆ ಬರೆದಿದ್ದಿರಲ್ಲ ನೀವು, ನಿಮಗೆ ಗೊತ್ತಾ ಇವರು ಪ್ರೀತಿಸ್ತಿದ್ದಾರೆ ಅಂತ, ನಿಜ ಜೀವನದಲ್ಲೂ ಪ್ರೀತಿಸ್ತಾರೆ ಗೊತ್ತಾ? ಇಲ್ಲ, ನಾನು ಈ ಕತೆ ಬರೆದು 2 ವರ್ಷ ಆಗಿತ್ತು, ಸ್ಕ್ರಿಪ್ಟ್ ಮಾಡಿ ಇಟ್ಟಿದ್ದೆ ಅಷ್ಟೇ. ಅವಾಗ ಸುಮಾ ಅನ್ನೋದು, ಸುಮಾ ಅನ್ನೋ ಹೆಸರು ಒಲವಿನ ಹುಡುಗರಲ್ಲೂ ಇಟ್ಟಿದ್ದೆ, ಉಮಾ ಸುಮಾ ಅಂತ ಹೇಳಿ. ಆ ಹುಡುಗಿ ಡಬಲ್ ಆ್ಯಕ್ಟಿಂಗ್ ಮಾಡಿದ್ರು, ಹೀರೋಯಿನ್ನು ಒಬ್ಬಳು ಸತ್ತೋಗ್ತಾಳೆ, ಒಬ್ಬಳು ಇರ್ತಾಳೆ, ಸುಮಾ ಅಂತ ಹೇಳಿ. ಅದೇನೋ ಒಂದು ಇದು, ಅದರಲ್ಲೂ ಅಂಬರೀಷ್ ಅವ್ರ ಹೆಸರು ಅಮರ್ ಅಂತಲೇ ಇಟ್ಟಿದ್ದೆ ನಾನು. ನನ್ನ ಹೆಸರು ಅದರಲ್ಲಿ ಪ್ರತಾಪ್ ಅಂತ ಇತ್ತು, ಇದರಲ್ಲಿ ವಿಕ್ಕಿ ಅಂತ ಮಾಡಿದ್ದೆ ನಾನು. ಸೊ ಹಂಗಾಗಿ ಅದೊಂದು ಭಾಳ ಅಂದರೆ ಚೆನ್ನಾಗಿ ಕೇಳ ನಾನು ಹೇಳಿದೆ, ನಾನು ಹಳೇದಿದ್ದು 2 ವರ್ಷ ಹಿಂದೆ ಬರೆದಿದ್ದ ಕತೆ ನಾನು. ಅದು ನನ್ನ ಪ್ಯಾಷನ್ನು ಸುಮಾ ಅಮರ್ ಅನ್ನೋದು, ಆ ಹೆಸರುಗಳು ಕೆಲವು, ವಿಕ್ಕಿ ಅನ್ನೋದು, ಆಮೇಲೆ ಅಮಿತ್ ಅನ್ನೋದು, ನನ್ನ ಗೋಪಿ ಅನ್ನೋದು, ಆಶಾ ಅನ್ನೋದು, ಜ್ಯೋತಿ ಅನ್ನೋದು, ಇದೆಲ್ಲ ಆ ಥರ ಬರೆದಿದ್ದು ಅಷ್ಟೇ ಹೊರತು ಅದರ್ವೈಸ್ ಐ ಡೋಂಟ್ ನೋ. ನಾ ಅವ್ರದ್ದು ಇದು ಗೊತ್ತಿಲ್ಲ ನನಗೆ ಅದು. ಇವಾಗ ನೀವು ಹೇಳಿದ್ರೆ ಅವರು ಪ್ರೀತಿಸ್ತಿದ್ದಾರೆ ಅಂತ ಅದನ್ನು ನಂಬ್ತೀನಿ ಅಷ್ಟೇ ಅಂತ ಹೇಳ. ಹಾಗೆ ಆ ಥರ ನೈಸ್ ನೈಸ್ ಎಕ್ಸ್ಪೀರಿಯನ್ಸ್, ಇಷ್ಟು ಎಂಜಾಯ್. ಅಂಬರೀಷ್ ಅವ್ರು ಇರ್ಬೋದು, ವಿಷ್ಣುವರ್ಧನ್ ಇರ್ಬೋದು, ಶಶಿ ಇರ್ಬೋದು, ಮಲಾಶಿ ಅವ್ರು ಇರ್ಬೋದು, ಆ್ಯಂಡ್ ವೆರಿ ನೈಸ್. ಕಲಾಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಅದರಿಂದ ಖಂಡಿತ ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಪ್ರೋತ್ಸಾಹಿಸಿ, ಮಿಸ್ ಮಾಡಬೇಡಿ, ಇಟ್ಸ್ ಮೈ ಪರ್ಸನಲ್ ರಿಕ್ವೆಸ್ಟ್. ಅಲ್ಲೋಗಿ ಮೆಟ್ಲಿಗಳ ಮೇಲೆ ಕುಂತ್ಕೊಂಡ್ಬಿಡ್ತಾ ಇದ್ವಿ ನಾವು, ಮಾತಾಡ್ಕೊಂಡು ಆ ಪಿಕ್ಚರ್ ವಿಷಯ, ಈ ಪಿಕ್ಚರ್ ವಿಷಯ, ಲೆಕ್ಚರ್ ವಿಷಯ, ಅದು ಇದೆಲ್ಲ. ಆವಾಗ ನರಸಿಂಹಯ್ಯನವ್ರು ಬರೋರು ವಾಕ್ ಮಾಡ್ಕೊಂಡು. ಕಲಾಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ. ಕನೆಕ್ಟ್ ಆಗಿರೋಣಂತೆ. ಆ್ಯಡ್ ಫಿಲಮ್ಸ್, ಕಾರ್ಪೊರೇಟ್ ಫಿಲಮ್ಸ್, ಡಾಕ್ಯುಮೆಂಟ್ರಿ ಫಿಲಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು. ಧನ್ಯವಾದಗಳು.